ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಳು ಸಾಂಬಾರ್ ಮತ್ತು ರಾಗಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಹುರುಳಿಕಾಳನ್ನ ತೊಗೊಂಡಿದ್ದೀನಿ, 1/2 kg ತೊಗೊಂಡಿದ್ದೀನಿ ಬಸ್ಸಾರ್ ಮಾಡಲಿಕ್ಕೆ. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಹುರುಳಿಕಾಳನ್ನ ಒಂದು 2-3 ಸರಿ ವಾಶ್ ಮಾಡ್ಕೊಂಡಿದ್ದೀನಿ, ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 3 ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ, ಬರೀ ಬೇಯಿಸ್ಕೊಳ್ಳೋದಕ್ಕಷ್ಟೇ. ತುಂಬ ಚಿಕ್ಕ ಸೈಜು 3 ಟೊಮೊಟೊ ತೊಗೊಂಡಿದ್ದೀನಿ, ಹುರುಳಿಕಾಳು ಜೊತೆಗೇ ಬೇಯಲಿಕ್ಕೆ ಹಾಕ್ತೀನಿ. 1/2 teaspoonಷ್ಟು ನಾನು ಇಲ್ಲಿ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಹುರುಳಿಕಾಳು, ಹಾಗಾಗಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ನಾನು ಇಲ್ಲಿ ದಪ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ, ಒಂದು 4-5 whistle ಕೂಗಿಸ್ಕೊಳ್ತೀನಿ. ನಾನು ಇಲ್ಲಿ ಬೆಳ್ಳುಳ್ಳಿನ 4 ಗೆಡ್ಡೆ ತೊಗೊಂಡಿದ್ದೀನಿ. 4 ಗೆಡ್ಡೆಲಿ ನಾನು ಮಸಾಲೆಗೆ ಮತ್ತು ಒಗ್ಗರಣೆಗೆ 3 ಗೆಡ್ಡೆನ ಯೂಸ್ ಮಾಡ್ಕೊಳ್ತೀನಿ, ಮತ್ತು 1 ಗೆಡ್ಡೆನ ನಾನು ಹುರುಳಿಕಾಳು ಒಗ್ಗರಣೆ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇಷ್ಟನ್ನು ಈಗ ಸಿಪ್ಪೆ ತೆಕ್ಕೊಬೇಕು. ನೋಡಿ, ಈ ರೀತಿ ಕಾಳನ್ನು ಬೇಯಿಸ್ಕೊಬೇಕು. ಕಾಳ್ದು ಹೊಟ್ಟೆ ಹೊಡ್ಕೊಳ್ಳೋ ರೀತಿ ಕಾಳು ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ ಕಾಳು. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು 4 spoonಷ್ಟು ಫ್ರೆಶ್ ಕೊಕೊನಟ್ ತೊಗೊಂಡಿದ್ದೀನಿ, 1 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, 1/2 spoonಷ್ಟು ಕೊರಿಯಂಡರ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಬಿಡಿಸ್ಕೊಂಡಿದ್ದೀನಿ, ಟೊಮೊಟೊನ ಹುರುಳಿಕಾಳು ಜೊತೆಗೆ ಬೇಯಿಸಿಟ್ಕೊಂಡಿದ್ದೀನಿ, 1/2 spoonಷ್ಟು ಕರಿ ಲೀಫ್ನ ಒಗ್ಗರಣೆಗೆ ತೊಗೊಂಡಿದ್ದೀನಿ, 1-5 ಇಕ್ಲು ಒಗ್ಗರಣೆ ಮಾಡಲಿಕ್ಕೆ ಗೆಜ್ಜಿ ಇಟ್ಕೊಂಡಿದ್ದೀನಿ, ಇಷ್ಟು ಮಸಾಲೆಗೆ. ಇದೆರಡು ಐಟಮು ಒಗ್ಗರಣೆ ಮಾಡಲಿಕ್ಕೆ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕೊರಿಯಂಡರ್ ಹಾಕ್ಕೊಳ್ತಾ ಇದ್ದೀನಿ, ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, ಕೊಕೊನಟ್ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಆನಿಯನ್. ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. 1/2 spoonಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡೋದಕ್ಕೆ ನೀರನ್ನ ಸೇರಿಸ್ತಿದ್ದೀನಿ. ಮಸಾಲೆನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಇದ್ರ ಜೊತೆಗೇ ಸ್ವಲ್ಪ ಹುರುಳಿಕಾಳನ್ನ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3 ಸೌಟಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡು ಆಗಿದೆ ಹುರುಳಿಕಾಳು ಸಮೇತ, ಒಗ್ಗರಣೆ ಮಾಡ್ಕೊಬೇಕಷ್ಟೇ. ಅದರಲ್ಲಿ ಈ ಹುರುಳಿಕಾಳು ರಸ ಇದೆಯಲ್ಲ, ಅಂದರೆ ಹುರುಳಿಕಾಳು ಬೇಯಿಸಿದ ರಸನ ಚೆಲ್ಲಕ್ಕೆ ಹೋಗಬೇಡಿ, ಅದನ್ನೇ ಈ ಮಸಾಲೆ ಒಗ್ಗರಣೆ ಮಾಡ್ತಿರಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ. ಚೆಲ್ಲಿದ್ರೆ ಅದು ಸಾಂಬಾರು ಏನು ಅಷ್ಟು ರುಚಿ ಕೊಡಲ್ಲ, ರಸ ಸಮೇತ ಹಾಕಿ ಸಾಂಬಾರು ಮಾಡಿದರೆ ತುಂಬ ರುಚಿ ಇರುತ್ತೆ. ನಾನು ಇಲ್ಲಿ ಒಂದು 3 spoonಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಕರಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ 1/2 spoonಷ್ಟು, ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಸಾಲೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಕಾಳನ್ನ ಬೇಯಿಸ್ಕೊಂಡಿದ್ನಲ್ಲ ಅದ್ರ ನೀರು. ನಿಮಗೆ ಸಾಂಬಾರು ತಿಳಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಳನ್ನು ಜಾಸ್ತಿ ಗ್ರೈಂಡ್ ಮಾಡಿಕೊಂಡು ಸಾಂಬಾರನ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ತಿಳಿಯಾಗೂ ಮಾಡ್ತಿಲ್ಲ, ತುಂಬ ಗಟ್ಟಿಯಾಗೂ ಮಾಡ್ತಾ ಇಲ್ಲ, ಮೀಡಿಯಮ್ಮಾಗಿ ತಿಳಿ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ಮೀಡಿಯಮ್ಮಾಗಿ ಸಾಂಬಾರು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಇದನ್ನು. ಅದಕ್ಕೆ ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನೇನು 5 ನಿಮಿಷ ಆಫ್ ಮಾಡೋದಿದೆ ಅನ್ನೋಗೆ ಆಗ ಸಾಲ್ಟ್ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ಕೋಬೇಕು ಅಷ್ಟೇ. ಸಿಂಪಲಾಗಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಫುಲ್ ವಿಡಿಯೋ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಕುಕ್ಕಿಂಗ್ ಹೊಸದಾಗಿ ಕಲಿಯೋರಿಗೆ ಮತ್ತು
ಬರ್ದೇ ಬ್ಯಾಚುಲರ್ಸ್ಗಳಿಗೆ ತುಂಬ ಯೂಸ್ಫುಲ್ ವಿಡಿಯೋ ಇದು, ನಿಮಗೂ ಇಷ್ಟ ಆಗುತ್ತೆ. ಸಿಂಪಲ್ ರೆಸಿಪಿನೂ ಕೂಡ ನೋಡಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಸಾಂಬಾರ್ಗೆ ರಾಗಿ ಮುದ್ದೆ ಮಾಡ್ಕೊಂಡ್ರೆ ಹಸಿ ಸ್ಮೆಲ್ಲು ಹೋಗೋವರೆಗೂ ಕುದಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕುದ್ದಿದೆ. ಇವಾಗ ರುಚಿಗೆ ತಕ್ಕಷ್ಟು ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಕಾಳು ಬೇಯಿಸ್ಬೇಕಾದ್ರೆ ಸಾಲ್ಟ್ ಹಾಕ್ಕೊಂಡಿರ್ತೀವಿ, ನೋಡಿ ಹಾಕ್ಕೊಳ್ಳಿ. ಇದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.